ಅಹೋರಾತ್ರ ಇದರ ಬಗ್ಗೆ ತಿಳಿಸಿಕೊಡಿ. ನೀವು ಸಹ ಈ ಥರ ಕೂದಲನ್ನು ಬಿಟ್ಟಿರುವುದು ನಾನು ನೋಡಿದ್ದೇನೆ. ಈ ಉತ್ತರಕ್ಕಾಗಿ ನಾನು ಕಾಯುತ್ತಿರುವೆ. ನಿಮ್ಮ ಅಭಿಮಾನಿ. ಮನೆ ಮನೆಗೂ ಗವಾಕ್ಷಿ ಇರುತ್ತದೆ. ಗವಾಕ್ಷಿ ಅಂದರೆ ಗೋವಿನ ಅಕ್ಷಿಯಷ್ಟು ಮನೆಯ ಮೇಲ್ಭಾಗದ ಒಂದು ಕಿಟಕಿ. ಅಂದರೆ ಹಿಂದಿನ ಕಾಲದಲ್ಲಿ ಗೋವಿನ ಕಣ್ಣಿನಷ್ಟು ಮಾತ್ರ ತೂತು ಮಾಡ್ತಿದ್ರು, ಮತ್ತೆ ಬರ್ತಾ ಬರ್ತಾ ಅದನ್ನು ಕಿಟಕಿ ಥರ ಮಾಡಿಕೊಂಡ್ರು, ಮೇಲ್ಭಾಗದಿಂದ ಬೆಳಕು ಬರಬೇಕು ಅಂತ. ಅದನ್ನು ತೊಟ್ಟಿ ಮನೆಯಲ್ಲಿ ಪೂರಾ ಸೆಂಟ್ರಿಗೆ ಓಪನ್ ಮಾಡಿದ್ರು. ಅಂದರೆ ಹಾಗಿರೋ ಮನೆಗಳಲ್ಲಿ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ. ವಾತಾವರಣಕ್ಕೆ ತಗ್ಗಟ್ಟಾಗಿ ನಮ್ಮನ್ನು ಕಾಪಾಡುತ್ತೆ. ಅದು ಒಂದು ನಿರ್ಜೀವ ವಸ್ತುಗಳಿಗಾದರೆ ಜೀವಿಗಳಾದ ನಮಗೆ ಕೂಡ ನೆತ್ತಿಯ ಮೇಲ್ಭಾಗದಲ್ಲಿ ಸಹಸ್ರಾರ ಚಕ್ರವಿದ್ದು, ಆ ಸಹಸ್ರಾರ ಚಕ್ರ ಊರ್ಧ್ವದ್ವಾರವಾಗಿದೆ. ಆ ರಂಧ್ರ ಮುಚ್ಚಿರುತ್ತೆ, ಅದು ತೆರೆಯುವುದೇ ಯೋಗ. ಯೋಗಿಯಾದವನಿಗೆ, ಸಾಧಕನಿಗೆ ಸಮಾಧಿ ಅಂದರೆ ಸಹಸ್ರಾರ ಚಕ್ರದಲ್ಲೇ ಜೀವ ಹೋಗುತ್ತೆ, ಅದು ಸಾಧನೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ. ಹೀಗಿರುವಾಗ ನೆತ್ತಿಯ ಮೇಲೆ ಗೋವಿನ ಪಾದದಷ್ಟು ನಾವು ಆ ಕೂದಲನ್ನು ಬಿಟ್ಟು ಮಿಕ್ಕಿರೋ ಕೂದಲನ್ನು ತೆಗೆಯೋ ಪದ್ಧತಿ ಬಂತು ನಮ್ಮ ದೇಶದಲ್ಲಿ. ಇದಕ್ಕೆ ವರ್ಣ ಜಾತಿ ಭೇದಗಳಿರಲಿಲ್ಲ. ವರ್ಣಗಳು ಬೇರೆ, ಜಾತಿಗಳು ಬೇರೆ. ವರ್ಣಗಳು ಗುಣಧರ್ಮಕ್ಕನುಸಾರವಾಗಿ ವೃತ್ತಿಗನುಸಾರವಾಗಿ ನಿರ್ಣಯಿಸಲಾಯಿತು. ಪರೋಪಕಾರ ಮಾಡುವವರನ್ನೆಲ್ಲ ಶೂದ್ರರನ್ನು ಕರೆದು ಅತಿ ಶ್ರೇಷ್ಠ ವರ್ಣ ಅಂತ ಕರೆದ್ರು ಅವ್ರನ್ನ. ಏನನ್ನೂ ಬಯಸದೆ ಇನ್ನೊಬ್ಬರಿಗೆ ಉಪಕಾರ ಮಾಡುವವರು ಅಂತ. ವ್ಯಾಪಾರ ದ್ರೋಹ ಚಿಂತನೆಯಾದರೂ ವ್ಯಾಪಾರದಿಂದ ಬದುಕುವವರನ್ನ ವೈಶ್ಯರು ಅಂತಾದರು. ಕ್ಷತ್ರಿಯ ಕಾಪಾಡಿ ಬದುಕುವವರು, ಟ್ಯಾಕ್ಸ್ ಹಾಕಿ ಕಾಪಾಡಿ ಬದುಕುವವರನ್ನ ಕ್ಷತ್ರಿಯರು ಅಂತ ಹೇಳಿದರು. ತಿಳಿದದ್ದನ್ನು ಓದಿದ್ದನ್ನು ಅರಿತದ್ದನ್ನು ಇನ್ನೊಬ್ಬರಿಗೆ ಹೇಳುವಂತಹ ಒಂದು ಧರ್ಮದ ಕೆಲಸ ಮಾಡುವವರನ್ನ ಬ್ರಾಹ್ಮಣ ಅಂತ ಕರೆದರು. ಕಡೆಗೆ ಅದು ಕುಲಗಳಾಗಿ ಮಾರ್ಪಟ್ಟಿದೆ, ಅದನ್ನು ನಾವು ತೊಳಿಬೇಕು. ಅದೇನೇ ಆಗಿರಲಿ, ಎಲ್ಲ ವರ್ಣದವರು, ಇದು ಮನುಷ್ಯನಾದವರೆಲ್ಲ ಈ ರೀತಿ ಜುಟ್ಟು ಬಿಟ್ಟರು. ಜುಟ್ಟು ಅಂದರೆ ಜನನಕ್ಕೆ ಕಾರಣವಾದದ್ದು ಅಂತ. ಮೊದಲು ತಲೆನೇ ಹೊರಗೆ ಬರೋದು, ತುಂಬ ಕೆಲವರಿಗೆ ಮಾತ್ರ ಕಾಲು ಹೊರಗೆ ಬರುತ್ತೆ. ಮೊದಲು ಭೂಮಿಯನ್ನು ನೋಡುವಂತಹ ಮೊದಲ ಭಾಗ ಮಗುವಿಂದ ಇದೇ ಆಗಿರುತ್ತೆ. ಇನ್ನು ಗೋ ಪಾದದಷ್ಟು ಅಂದರೆ ಒಂದೊಂದು ಗೋವಿಗೆ ಒಂದೊಂದು ಸೈಜ್ ಇರುತ್ತಲ್ಲ, ಅದಕ್ಕೆ ಅದನ್ನು ಮಾನ ಗೋಪಾದ ಅಂತಾರೆ. ಮಾತ್ರ ಗೋಪಾದ ಅಂದರೆ ಅವರವರ ಕೈಯಿಂದ, ನಿನಗೆ ಫೋಟೋ ಹಾಕ್ತೀನಿ, ಅವರವರ ಕೈಯಿಂದನೇ ಗೋಪಾದದ ಅಳತೆ ಮಾಡಿಕೊಂಡು ಅಷ್ಟು ಶಿಕೆಯನ್ನು ಬಿಡುವುದು. ಶಿಕೆ ಅಂತ ನವಿಲಿಗೂ ಇರುತ್ತೆ ನೋಡಿ ಶಿಕೆ, ಈ ಶಿಕೆಯನ್ನು ಬಿಡುವುದು. ಯೂಶ್ವಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನ್ಯಾಚುರಲಾಗಿ ಬಂದಿರುತ್ತೆ, ಇದು ನಮಗೂ ಬಂದಿರುತ್ತೆ. ಆದರೆ ತಲೆಯೆಲ್ಲ ಕೂದಲು ತೆಗೆಸೋ ಬದಲು ಅಲ್ಲಿ ಮಾತ್ರ ಉಳಿಸ್ಕೊಳ್ಳೋದು ಪದ್ಧತಿಯಾಯಿತು. ಇದಕ್ಕೆ ಕುಲಧರ್ಮಗಳಿಲ್ಲ, ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಇದನ್ನು ಆ್ಯಕ್ಚುಲಿ ರೋಮಲ್ಲಿರುವಂತಹ ಮೂಲದ ಜನಾಂಗ, 2000-3000 ವರ್ಷಗಳ ಹಿಂದಿನ ಮಿನಿಸ್ಟರ್ಸ್, ರೋಮ್ ಮಿನಿಸ್ಟರ್ಸ್ ಕೂಡ ಈ ರೀತಿ ಇರ್ತಿದ್ರು. ಗ್ರೀಕ್ ಅವ್ರ ಅಲ್ಲಿ ಕೂಡ ಈ ರೀತಿ ಸಂಸ್ಕೃತಿ ಇದೆ. ಹಂಗೇನಿಲ್ಲ, ಇದು ಧರ್ಮ ನಮ್ಮ ಧರ್ಮಕ್ಕೆ ಸೇರಿದ್ದು ಅಂಥದ್ದು ಇಲ್ಲ. ಈ ಧರ್ಮದಲ್ಲಿ ಇಂಥ ಜಾತಿಗೆ ಸೇರಿದ್ದು ಅಂತೇನಿಲ್ಲ, ಪ್ರತಿಯೊಬ್ಬರೂ ಬಿಡ್ತಾ ಇದ್ರು ಶಿಕೆ. ಧನ್ಯವಾದ. ಅಹೋರಾತ್ರ. ಅಹೋರಾತ್ರ ಈ ವಿಚಾರ ತಿಳಿಸಿಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ನಾನು ಕೂಡ ನಿಮ್ಮ ರೀತಿ ಜುಟ್ಟನ್ನು ಕೂದಲನ್ನು ಬಿಡುತ್ತೇನೆ. ಧನ್ಯವಾದಗಳು. ಅಹೋರಾತ್ರ.